ಶಿಕ್ಷಣ ಫೌಂಡೇಶನ್ ಸಂಸ್ಥೆ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಒಂದು ಶಿಕ್ಷಣ ಮಟ್ಟವನ್ನು ಬಲಪಡಿಸಲಿಕ್ಕೆ ಹಾಗೂ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸಲಿಕ್ಕೆ ಶಾಲೆಗೆ ಬರದೇ ಇರ್ತಕ್ಕಂಥ ಮಕ್ಕಳುಗಳನ್ನು ಶಾಲೆ ಬರುವಲ್ಲಿ ಯಶಸ್ವಿಯಾಗಲಿಕ್ಕೆ ಶಿಕ್ಷಣ ಫೌಂಡೇಶನ್ ಸಂಸ್ಥೆ ಸರ್ಕಾರಿ ಶಾಲೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನಡೆಸ್ತಾ ಇದೆ. ಈ ಕಾರಣದಿಂದ ಮಕ್ಕಳು ಶಾಲೆಗೆ ಬರ್ತಕ್ಕಂಥದ್ದು ಹಾಜರಾತಿ ಅನ್ನುವಂಥದ್ದು ಕೂಡ ಪ್ರಗತಿಯಲ್ಲಿದೆ, ಜಾಸ್ತಿಯಾಗಿದೆ. ಉದಾಹರಣೆಗೆ ಅನೇಕ ಕಾರ್ಯಕ್ರಮಗಳನ್ನು ಶಿಕ್ಷಣ ಫೌಂಡೇಶನ್ ಸಂಸ್ಥೆ ಅನ್ನುವಂಥದ್ದು ಹಮ್ಮಿಕೊಂಡಿದೆ. ಉದಾಹರಣೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಬ್ಯಾಕ್ ಟು ಸ್ಕೂಲ್ ಅಂತಕ್ಕಂಥ ಒಂದು ಕಾರ್ಯಕ್ರಮದಿಂದ ಮಕ್ಕಳಲ್ಲಿ ಶಾಲೆಗೆ ಬರತಕ್ಕಂತಹ ಆಸಕ್ತಿಯನ್ನು ಹೆಚ್ಚಿಸಿ ಮಕ್ಕಳು ಶಾಲೆಗೆ ದಿನನಿತ್ಯ ಬಂದರೆ ಮಕ್ಕಳಿಗೆ ಅನೇಕ ಆಟೋಟ ಉಪಕರಣಗಳು ಇನ್ನಿತರ ಆಗಿರತಕ್ಕಂಥ ಆಕರ್ಷಕ ಉಡುಗೊರೆಗಳನ್ನು ಕೊಡೋದ್ರ ಮುಖಾಂತರ ಮಕ್ಕಳನ್ನು ಶಾಲೆಗೆ ಆಕರ್ಷಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವಾಗಿದೆ. ಆ ಕಾರಣದಿಂದ ಆ ಒಂದು ಕಾರ್ಯಕ್ರಮ ಪ್ರೋಗ್ರಾಮ್ ಮೇಲೆ ಮಕ್ಕಳು ಹಾಜರಾತಿ ಕೂಡ ಶಾಲೆಯಲ್ಲಿ ಜಾಸ್ತಿಯಾಗಿದೆ. ಹಾಗೆಯೇ ಮಕ್ಕಳಲ್ಲಿ ಲೀಡರ್ಶಿಪ್ಪನ್ನು ಬೆಳೆಸೋದಕ್ಕೋಸ್ಕರ ಸ್ಟೂಡೆಂಟ್ ಕ್ಲಬ್ಗಳನ್ನು ಮಾಡಿ ಈಗಿನಿಂದೇ ಮಕ್ಕಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಲಿಕ್ಕೆ ಸಹಾಯ ಆಗ್ತಕ್ಕಂತಹ ಒಂದು ಬುನಾದಿಯನ್ನು ಅವರು ಹಾಕ್ಕೊಡ್ತಾ ಇದ್ದಾರೆ. ಅದರ ಮೂಲಕ ಸ್ಟೂಡೆಂಟ್ಗಳು ಮೀಟಿಂಗ್ಗಳನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂತಹ ಲೀಡರ್ಶಿಪ್ಪನ್ನು ಬೆಳೆಸ್ಕೊಳ್ತಕ್ಕಂಥದ್ದು ನಾಯಕತ್ವದ ಗುಣಗಳನ್ನು ಬೆಳೆಸ್ಕೊಳ್ಳಲಿಕ್ಕೆ ಅವರಲ್ಲಿ ಏನೇನು ಈ ಪೂರ್ವ ತಯಾರಿಯನ್ನು ಕೂಡ ಈ ಒಂದು ಕಾರ್ಯಕ್ರಮದಿಂದ ಯಶಸ್ವಿ ಆಗ್ತಾ ಇದೆ. ಹಾಗೆಯೇ ರೈಟಿಂಗ್ ಸ್ಕಿಲ್ಲನ್ನು ಉತ್ತಮಪಡಿಸಲಿಕ್ಕೆ ರೈಟಿಂಗ್ ಬುಕ್ಗಳನ್ನು ಉಚಿತವಾಗಿ ಕೊಡ್ತಾ ಇದೆ. ಇಂದಿನ ನಮ್ಮ ಶಾಲೆಗಳಲ್ಲಿ ಸ್ಥಿತಿಗತಿಯನ್ನು ಅವರು ಅವಲಂಬಿಸಿ ಇಲ್ಲಿ ಬರ್ತಕ್ಕಂಥ ಬಡ ಮಕ್ಕಳು ಈ ರೈಟಿಂಗ್ ಸ್ಕಿಲ್ಲನ್ನು ಕಲೀಲಿಕ್ಕೆ ಪುಸ್ತಕಗಳ ನೋಟ್ಬುಕ್ಗಳ ಕೊರತೆ ಏನಾಗ್ತಿತ್ತು ಅದನ್ನು ನೀಗಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಆ ಪುಸ್ತಕಗಳನ್ನು ಅವರೇ ಸರಬರಾಜು ಮಾಡ್ತಾ ಇದ್ದಾರೆ. ಅದರಿಂದ ಮಕ್ಕಳು ರೈಟಿಂಗ್ ಸ್ಕಿಲ್ಲನ್ನು ಕಲಿತಾ ಇದ್ದಾರೆ, ಚೆನ್ನಾಗಿ ಬರೀತಾ ಇದ್ದಾರೆ ಮತ್ತು ಖುಷಿಯಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಹಾಗೆಯೇ ಗಣಿತಕ್ಕೆ ಸಂಬಂಧಿಸಿದಂತಹ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನು ಅಥವಾ ಲೆಕ್ಕಗಳನ್ನು ಬಿಡಿಸಲಿಕ್ಕೆ ವರ್ಕ್ ಬುಕ್ಗಳನ್ನು ಕೂಡ ನೀಡಿ ಆ ವರ್ಕ್ ಬುಕ್ಗಳಲ್ಲಿ ಹಲವಾರು ರೀತಿಯ ಪ್ರಾಬ್ಲಮ್ಸ್ಗಳನ್ನು ಕೂಡ ಮಾಡಿ ಆ ಗಣಿತದ ಬಗ್ಗೆ ಆಸಕ್ತಿಯನ್ನು ಕೂಡ ಹೆಚ್ಚಿಸ್ಕೊತಾ ಇದ್ದಾರೆ. ಹಾಗೆಯೇ ಈ ಶಿಕ್ಷಣ ಫೌಂಡೇಶನ್ ಅನ್ನುವಂಥದ್ದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶಾಲೆಯ ಪ್ರಗತಿಗೆ ಒಂದು ನೆರವಾಗಲಿಕ್ಕೆ ಸಹಾಯವನ್ನು ಮಾಡ್ತಾ ಹಾಗೆಯೇ ಈ ಶಿಕ್ಷಣ ಫೌಂಡೇಶನ್ ಅನ್ನುವಂಥದ್ದು ಪ್ರತಿ ಶಾಲೆಗೆ ಮಾರ್ಗದರ್ಶಿ ಶಿಕ್ಷಕರನ್ನು ಕೂಡ ಮಾರ್ಗದರ್ಶಕರನ್ನು ಕೂಡ ನೇಮಿಸಿ ಅವರು ಶಾಲೆಯಲ್ಲಿ ನಡೀತಕ್ಕಂಥ ಪ್ರಗತಿಯನ್ನು ಆಗಿಂದಾಗಿ ಬಂದು ನೋಡ್ಕೊಳ್ತಾ ಮತ್ತೆ ಅವುಗಳ ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೂ ಅವರು ಬರ್ತಕ್ಕಂಥ ದಿನಗಳಲ್ಲಿ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಲವಲವಿಕೆಯಿಂದ ಅವ್ರ ಜೊತೆ ಬೆರೀತಾ ಇದ್ದಾರೆ, ಅವರ ಅನೇಕ ಮಾರ್ಗದರ್ಶನವನ್ನು ಕೇಳ್ತಾ ಇದ್ದಾರೆ. ಈ ಕಾರಣದಿಂದ ಶಿಕ್ಷಣ ಫೌಂಡೇಶನ್ ಅನ್ನುವಂಥದ್ದು ಈ ನಮ್ಮ ಗ್ರಾಮೀಣ ಮಟ್ಟದಲ್ಲಿರ್ತಕ್ಕಂಥ ಶಾಲೆಗಳ ಒಂದು ಕಲಿಕೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಈ ಒಂದು ಪ್ರೋತ್ಸಾಹ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ನಾವು ಈ ಒಂದು ಸಂದರ್ಭದಲ್ಲಿ ಶಿಕ್ಷಣ ಫೌಂಡೇಶನ್ಗೆ ಆಭಾರಿಯಾಗಿದ್ದೀವಿ ಅಂತೇಳಿ ನಾನು ಒಂದೆರಡು ಮಾತನ್ನು ನಮ್ಮ ಶಾಲೆಯ ಪರವಾಗಿ ತಿಳಿಸ್ತಾ ಇದ್ದೇನೆ. ಜಯ ಹಿಂದ್.